ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಶ್ರೀದೇವಿ ಅರಸ್. ನೀವು ಇವಾಗ ನೋಡ್ತಾ ಇರೋ ಪ್ರದೇಶ ಮಲೆನಾಡಿನ ಯಾವುದೋ ಕಾಡಲ್ಲ, ಪಶ್ಚಿಮ ಘಟ್ಟದ ಯಾವುದೋ ಅರಣ್ಯವೂ ಅಲ್ಲ. ನಮ್ಮ ರಾಜಧಾನಿ ಬೆಂಗಳೂರು ನಗರದ ಹೊರವಲಯದ ಹೆಸರುಘಟ್ಟ. ಬೆಂಗಳೂರು ನಗರದ ಆ ಜನದಟ್ಟಣೆ, ವಾಹನಗಳ ಅಬ್ಬರ, ಸದಾ ಗಿಜಿಗುಟ್ಟುವ ರಸ್ತೆಗಳು, ಇದನ್ನೆಲ್ಲ ಬಿಟ್ಟು 20-25 ಕಿಲೋಮೀಟರ್ ಬಂದರೆ ಸಾಕು ಈ ಹೆಸರುಘಟ್ಟ ನಿಮಗೆ ಸಿಗುತ್ತದೆ. ನಾವೇನು ಮಲೆನಾಡ ಕಾಡನ್ನು ಪ್ರವೇಶಿಸಿದೆವೋ ಎಂಬಂತೆ ಭಾಸವಾಗುವ ಈ ಹೆಸರುಘಟ್ಟ ಪ್ರದೇಶ ಬರೋಬ್ಬರಿ 1110 ಎಕರೆಯಲ್ಲಿ ಮೈಚಾಚಿ ಮಲಗಿದೆ. ಇದು ಹೆಸರುಘಟ್ಟ ಕೆರೆ. ಅರ್ಕಾವತಿ ನದಿಗೆ ಕಟ್ಟಿರುವ ಈ ಕೆರೆ ಹಿಂದೆ ದೊಡ್ಡಬಳ್ಳಾಪುರ, ನೆಲಮಂಗಲ ತಾಲೂಕುಗಳ ಸಾವಿರಾರು ಎಕರೆಗೆ ನೀರುಣಿಸುತ್ತಿತ್ತು. ಬೆಂಗಳೂರು ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸುತ್ತಿತ್ತು. ಈ ಹಿಂದೆ ಈ ರಮ್ಯ ರಮಣೀಯವಾದ ಪ್ರದೇಶದ ಇತಿಹಾಸ ಸುಮಾರು 15ನೇ ಶತಮಾನದಷ್ಟು ಹಿಂದಿನದು. 1894 ಅಂದಿನ ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರ್ ಎನ್ಸಿ ಹಚಿನ್ಯನ್ ಅವರ ತಾಂತ್ರಿಕ ನೆರವಿನೊಂದಿಗೆ ಕೇವಲ 2 ವರ್ಷಗಳಲ್ಲಿ ಹೆಸರುಘಟ್ಟ ಕೆರೆ ಯೋಜನೆ ಸಿದ್ಧವಾಗಿ ಸುಮಾರು 37 ವರ್ಷಗಳ ಕಾಲ ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಕೆಯಾಗುತ್ತಿತ್ತು. ಆಗ ಬೆಂಗಳೂರಿನ ಜನಸಂಖ್ಯೆ ಕೇವಲ 2.5 ಲಕ್ಷ. ಹೆಸರುಘಟ್ಟ ಕೆರೆಯೊಂದಿಗೆ ಧರ್ಮಾಂಬುದಿ ಕೆರೆ, ಸಂಪಂಗಿ ಕೆರೆ, ಹಲಸೂರು ಕೆರೆ, ಸಾಂಕಿ ಕೆರೆಗಳಿಂದಲೂ ನಗರಕ್ಕೆ ನೀರು ಸರಬರಾಜಾಗುತ್ತಿತ್ತು. ಬರುಬರುತ್ತಾ ಕೆರೆಗಳು ಕಿರಿದಾದವು. ಬೆಂಗಳೂರು ನಗರ ಅಗಾಧವಾಗಿ ಬೆಳೆಯಿತು. ಈ ನೀರು ಸಾಲದಾಯಿತು. ಕೊನೆಗೆ ಕಾವೇರಿ ಯೋಜನೆ ರೂಪದಳೆಯಿತು. ಹೆಸರುಘಟ್ಟ ಕೆರೆ ಅವನತಿಯತ್ತ ಸಾಗಿತು. ಇದು ನಮ್ಮ ಕೆರೆಗಳ ದುರಂತ. 100+ ವರ್ಷ ಈ ಕೆರೆ ಕೃಷಿಗೆ ಹಾಗೂ ಕುಡಿಯಲು ನೀರು ಪೂರೈಸಿತು. ಈಗ ಅದೆಲ್ಲ ಇತಿಹಾಸದ ಪುಟ ಸೇರಿದ ಮಾತು. ಒಟ್ಟಾರೆ ಪ್ರಸ್ತುತ ಹೆಸರುಘಟ್ಟ ಪ್ರದೇಶ ಬಂದು ಸುಂದರ ಪ್ರವಾಸಿ ತಾಣವಾಗಿದೆ. ಬೇಸಿಗೆ ಮಳೆಗಾಲವೆನ್ನದೆ ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿ ಬಂದು ನಿಸರ್ಗದ ಸೊಬಗನ್ನು ಸವಿಯುತ್ತಾರೆ. ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ. ನೀರು ಹೇಗೆ ಸರಬರಾಜಾಗುತ್ತಿತ್ತು ಬೆಂಗಳೂರಿಗೆ? 1896 ಹೆಸರುಘಟ್ಟ ಯೋಜನೆ ಆರಂಭವಾಯಿತಲ್ಲವೇ, ಅಲ್ಲಿಂದ ನಗರಕ್ಕೆ ನೀರು ಹೇಗೆ ಬರುತ್ತಿತ್ತು ಗೊತ್ತೇ? ಹೆಸರುಘಟ್ಟ ಕೆರೆ ನೀರು ಇಟ್ಟಿಗೆಗಳಿಂದ ನಿರ್ಮಾಣವಾದ ಕಾಲುವೆ ಮೂಲಕ ಈಗಿನ ತರಬನಹಳ್ಳಿಗೆ ಬರುತ್ತಿತ್ತು. ಅಲ್ಲಿ ನೀರನ್ನು ಶುದ್ಧೀಕರಿಸಿ ಕ್ಲೋರಿನ್ ಬೆರೆಸಿ ಸೋಲದೇವನಹಳ್ಳಿಗೆ ತರಲಾಗುತ್ತಿತ್ತು. ಅಲ್ಲಿಂದ ಬೆಂಗಳೂರಿಗೆ ಹರಿಯುತ್ತಿತ್ತು ನೀರು. 1924 ಮಳೆ ಕಡಿಮೆಯಾಗಿ ನೀರಿನ ಹರಿತವು ಕಡಿಮೆಯಾಗಿ ಕೆರೆ ಬಡವಾಯಿತು. ನೋಡಿದಿರಲ್ಲ ವೀಕ್ಷಕರೇ ನಮ್ಮ ಹೆಸರುಘಟ್ಟದ ಸ್ಥಿತಿಗತಿಗಳನ್ನು. ಇನ್ನೊಂದು ವಿಶೇಷವಾದ ವಿಷಯ ಏನೆಂದರೆ, ಇಲ್ಲಿ ಫಿಲ್ಮ್ ಶೂಟಿಂಗ್ ಅಥವಾ ಸೀರಿಯಲ್ ಶೂಟಿಂಗಿಗೆ ಕೂಡ ಸ್ಪಾಟ್ಗಳು ಇದೆ. ಇನ್ನೊಂದು ಇಂತಹ ಐತಿಹಾಸಿಕ ಸ್ಥಳದ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.